ಜೈ ಹಿಂದ್ ಸ್ನೇಹಿತರೆ ಈ ಕೆಲಸ ನಿಮ್ಮಿಂದ ಮಾಡಕಾಗಲ್ಲ ಅಂತ ನಿಮ್ಮ ಮಿತ್ರರು ನಿಮಗೆ ಹೇಳಿದಾಗ ಹಿಂದೆ ಸರಿಯಬೇಡಿ ನಿಮ್ಮ ಗೆಲುವು ತಡೆಯುವುದು ನಿಮ್ಮೊಳಗಿನ ಸೋಲಿನ ಭಯ ಭಯವನ್ನ ಬಿಟ್ಟು ಮುಂದೆ ಬನ್ನಿ ಜೀವನದಲ್ಲಿ ಕಲ್ತ್ಕೊಳ್ಳಿ ಈ ಭಯ ನಿಮ್ಮನ್ನ ಗೆಲುವಿನ ದಡವನ್ನ ಸೇರಿಸುತ್ತೆ ಹೌದು ನಿಮಗೆ ಅರ್ಥವಾಗಿಲ್ವಾ ಹಾಗಾದ್ರೆ ಉಪಾಯ ಇಲ್ಲಿದೆ ನಾವು ಮಾಡುವ ಕೆಲಸ ಭಯದಿಂದ ಶುರು ಮಾಡಿದ್ರೆ ಆ ಭಯನೇ ನಮ್ಮ ಕೊರಳಿಗೆ ವಿಜಯದ ಮಾಲೆಯಾಗಿ ಬದುಕಿನ ಅಂದವನ್ನ ಹೆಚ್ಚಿಸುತ್ತದೆ ನೋಡಿ ಸ್ನೇಹಿತರೆ ಪ್ರಕೃತಿ ಇದನ್ನೇ ಹೇಳುತ್ತೆ ಇನ್ನು ಹೆಚ್ಚಿನ ಆಸ್ತಿ ಅಂತಸ್ತು ಗೌರವ ಗೆಲುವು ಎಲ್ಲವನ್ನ ಪಡಿಬೇಕು ಅಂದ್ರೆ ನೀವು ಇನ್ನು ಹೆಚ್ಚಿನ ಪರಿಶ್ರಮವನ್ನ ಮತ್ತು ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಕೆಲವೊಬ್ರು ಸಾಹಸಿ ಆಗೋದಿಲ್ಲ ಹೇಗೆ ಬದುಕು ಹೋಗ್ತಾ ಇದೆಯೋ ಹಾಗೆ ಮುಂದೆ ಹೋಗ್ತಾರೆ ಸಾಹಸಿ ಆಗದೆ ಸಾವನ್ನೊಪ್ಪುತ್ತಾರೆ ಆದರೆ ಸಾಧಿಸುವ ಸಾಮರ್ಥ್ಯ ಯಾವತ್ತೂ ಕುಗ್ಗಬಾರದು ಕೆಲವೊಂದು ಬಾರಿ ಸೋಲ್ಬಹುದು ಇನ್ನೊಬ್ಬರಿಂದ ಅವಮಾನ ಕೂಡ ನಾವು ಪಡಿಬಹುದು ನಾವು ಮಾಡ್ತಾ ಇರೋದನ್ನ ಅದು ಕಾರ್ಯರೂಪಕ್ಕೆ ಬರದೇ ಇರಬಹುದು ಆದರೆ ಪರಿಶ್ರಮ ಏಕಾಗ್ರತೆ ನೋವು ಏಳು ಬೀಳು ಅವಮಾನ ಎಲ್ಲವನ್ನ ಎದುರಿಸಿ ನಿಂತವನು ಮಾತ್ರ ಗೆಲುವಿನ ಶಿಖರವನ್ನೇರಿ ಅವನ ಗೆಲುವಿನ ಪತಾಕಿಯನ್ನ ಹಾರಿಸುತ್ತಾನೆ ನಾವು ಮಾಡುವ ಎಲ್ಲಾ ಕೆಲಸದಲ್ಲಿ ನಾವೇ ವಿಜಯರಾಗಬೇಕು ಮಾಡಿರುವ ಪ್ರತಿ ಕೆಲಸವೂ ಬೆಳಕಿಗೆ ಬರಬೇಕು ಅದರಿಂದ ನಾವು ಗುರುತಿಸ್ಕೋಬೇಕು ಚೆನ್ನಾಗಿ ದುಡ್ಡು ಮಾಡಬೇಕು ನನ್ನ ಕಷ್ಟಗಳು ಪಾರಾಗಬೇಕು ಈ ತರ ಯಾವತ್ತೂ ಅನ್ಕೋಬೇಡಿ ನೀವು ಮಾಡಿರುವ ಕೆಲಸ ಸಂದರ್ಭಕ್ಕೆ ಗೆಲ್ಲದೇ ಇರಬಹುದು ಆದ್ರೆ ನಿಮಗಾಗಿರುವ ಅನುಭವ ಯಾರಿಂದಲೂ ತಗೊಳಕ್ಕಾಗೋದಿಲ್ಲ ನೀವು ಏನ್ ಮಾಡಲು ಪ್ರಯತ್ನಿಸಿದ್ರೂ ಪ್ರಯತ್ನ ನಿಮ್ಮದು ಮುಂದೆನೆ ಇರಬೇಕು ಕೆಲಸ ಯಾವುದೇ ಇರಲಿ ಖುಷಿಯಾಗಿ ಕೆಲಸವನ್ನ ಮಾಡೋದು ಕಲಿಬೇಕು ಸತ್ಯ ಹೇಳಿ ಸರಳ ಜೀವನ ಮಾಡುವುದನ್ನ ರೂಢಿಸಿಕೊಳ್ಳಿ ನಮ್ಮ ಪೂರ್ವಜರು ಹೇಳಿರೋದನ್ನ ನಾವು ಕೇಳೇ ಇರ್ತೀವಿ ಸತ್ಯ ಹೇಳಿ ಸರಳ ಜೀವನವನ್ನ ಮಾಡಿ ಅಂತ ಆದರೆ ಅದರ ಜೊತೆಗೆ ಶಾಂತ ಚಿತ್ತರಾಗಿರೋದನ್ನ ಕೂಡ ನಾವು ಕಲ್ತ್ಕೋಬೇಕು ಹವಾಮಾನ ವಿಕೋಪಕ್ಕೆ ಹೋದಾಗ ಬಿರುಗಾಳಿಯ ಮುಂದೆ ನೇರವಾಗಿರುವ ಮರಗಳು ಉರುಳಿ ಬೀಳುತ್ತವೆ ಆದರೆ ಅದೇ ಬಿರುಗಾಳಿ ಬಂದಾಗ ನಾವು ತಗ್ಗಿ ಬಗ್ಗಿ ಬದುಕೋದನ್ನ ಕಲಿಯಬೇಕು ಇದರ ಅರ್ಥ ಸಂದರ್ಭವನ್ನ ನೋಡಿಕೊಂಡು ಯಾವಾಗ ಎದುರಿಸಬೇಕು ಯಾವಾಗ ತಲೆ ತಗ್ಗಿಸಬೇಕು ಗಮನದಲ್ಲಿಟ್ಕೊಂಡು ನಮ್ಮ ಬದುಕಿನ ಅಮೂಲ್ಯವಾದ ಕ್ಷಣಗಳನ್ನ ಬದುಕಬೇಕು ಸತ್ಯ ಮಾರ್ಗವನ್ನ ಬಿಟ್ಟು ಯಾವತ್ತೂ ಬದುಕಬೇಡಿ ದುಷ್ಟರಿಂದ ನಮ್ಮನ್ನ ನಾವೇ ಕಾಪಾಡಿಕೊಳ್ಳುವ ಬುದ್ಧಿ ಚಾತುರ್ಯ ಮತ್ತು ಸಾಮರ್ಥ್ಯ ಧೈರ್ಯದಿಂದ ಸದೃಢಗೊಂಡಿರಬೇಕು ಬೆಣ್ಣೆಯಲ್ಲಿ ಸ್ವಲ್ಪ ಉಪ್ಪನ್ನ ಬೆರೆಸಿದ್ರೆ ತುಪ್ಪದ ರುಚಿ ಬದಲಾಗೋದಿಲ್ಲ ಹೆಚ್ಚಿನ ತುಪ್ಪ ಸುಡುವುದನ್ನ ತಡೆಯುತ್ತದೆ ಹಾಗೆ ಸಮಯಕ್ಕೆ ಅನುಸಾರವಾಗಿ ಎಲ್ಲವನ್ನ ಎದುರಿಸುವ ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಂಡಿರಬೇಕು ಒಬ್ಬ ನಿಷ್ಠಾವಂತ ಮನುಷ್ಯನಿಗೆ ಇದೆಲ್ಲವನ್ನ ಅರಿತು ಬುದ್ಧಿವಂತಿಕೆಯಿಂದ ಮತ್ತು ಸಮಯ ಬದ್ಧವಾಗಿ ಸಮಾಧಾನದಿಂದ ಇದ್ದು ಆ ಕ್ಷಣದ ಪ್ರಸಂಗಗಳು ಕ್ರಮಬದ್ಧವಾಗಿ ಯಾರಿಗೂ ನೋವು ಉಂಟು ಮಾಡದೆ ಆ ಕಾರ್ಯವನ್ನ ಅಂತ್ಯಗೊಳಿಸಬೇಕು ಚಾಣಾಕ್ಯ ನೀತಿಗಳು ನೀವು ನಿಮ್ಮ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮುಂದೆ ಬರುವ ಎಲ್ಲ ಸಂದರ್ಭಗಳು ತಾನಾಗಿಯೇ ಬದಲಾಗಿ ಹೋಗುತ್ತವೆ ಸ್ನೇಹಿತರೆ ಇದೇ ತರಹದ ಚಾಣಾಕ್ಯ ನೀತಿಗಳು ಮತ್ತು ಬದುಕನ್ನ ಬದಲಾಯಿಸಿಕೊಳ್ಳುವಂತಹ ಅರ್ಥಪೂರ್ಣ ವಿಡಿಯೋಗಳನ್ನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನ ನಾವು ಮಾಡ್ತೇವೆ ನಮ್ಮ ಯೂಟ್ಯೂಬ್ ಚಾನೆಲ್ ಸಿಆರ್ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ